ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಸಮಾಜದ ದುರ್ಬಲ ವರ್ಗದ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಇದೀಗ ರೋಟರಿ ಝೋನಲ್ ಲೆಫ್ಟಿನೆಂಟ್ ಉಮೇಶ್ ನಾಯಕ್ ಅವರ ಪರಿಕಲ್ಪನೆಯ ಮೇರೆಗೆ ರೋಟರಿ ಯುವ ನ್ಯೂಸ್ ಚಾನಲ್ ಇಂದು ಅನಾವರಣಗೊಂಡಿದೆ. ಚಾನಲ್ ಲೋಕಾರ್ಪಣೆ ಕಾರ್ಯಕ್ರಮ ಆಗಸ್ಟ್ ತಿಂಗಳಲ್ಲಿ ನಡೆಯಲಿದೆ. ಇಂದು ಖ್ಯಾತ ಉದ್ಯಮಿ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಚಾನಲ್ ಅನ್ನು ಅನಾವರಣಗೊಳಿಸಿದ್ರು. ಬಳಿಕ ಮಾತನಾಡಿದ ಇವರು, ರೋಟರಿ ನ್ಯೂಸ್ ಚಾನಲ್ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ್ರು. ರೋಟರಿ ಝೋನ್ ಕೋಆರ್ಡಿನೇಟರ್ ಡಾಕ್ಟರ್ ಹರ್ಷಕುಮಾರ್ ರೈ ಮಾತನಾಡಿ, ಇದೊಂದು ವಿನೂತನ ಪ್ರಯೋಗ. ಬಹುಶಃ ಕರ್ನಾಟಕ ಮಾತ್ರವಲ್ಲದೆ ಭಾರತದಲ್ಲಿಯೇ ರೋಟರಿ ಕ್ಲಬ್ ಆರಂಭವಾಗಲಿದೆ. ಇದರ ಪ್ರಪ್ರಥಮ ನ್ಯೂಸ್ ಚಾನಲ್ ಇದಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಪುತ್ತೂರಿನಲ್ಲಿರುವ ವಿವಿಧ ರೋಟರಿ ಸಂಸ್ಥೆಗಳ ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನು ಇದರಲ್ಲಿ ಪ್ರಸಾರ ಮಾಡುತ್ತೇವೆ ಅಂತ ಹೇಳಿದರು.